हाय फ्रेंड्स, वेलकम बैक टू माय चैनल। इवतिन वीडियो सेशन अल्ली हाईकोर्ट आफ् कर्नाटक नोटिफिकेशन आगिदे। हागू कळेद बारी हाईकोर्ट आफ् कर्नाटक दल्ली एसडीए कॉल आगित्तु। बहळष्टु अभ्यर्थिगळु कमेंट सेक्शन अल्ली केळिद्रि ट्रांसलेशन बग्गे हेळि, ट्रांसलेशन हेगे कन्वर्ट माडोदु अंत तिळिस्कोडि अंतानु कूड केळिद्रि। ईगागले वीडियो नडेयता इदे, इन्नु स्वल्प दिनगळल्ली अपलोड माड्तीवि, दयविट्टु यूस माड्कोळ्ळि। इवत्तिन नोटिफिकेशन एनु अंत तिळिस्कोड्तीनि। याव जाब्गे अंत करेदिद्रे अंत नोडोण, मत्तु एष्टु पोस्ट काल आगिदे अंत नोडोण, यावाग लास्ट डेट अप्लिकेशन हाकोक्के, मत्तु फीस एष्टु मत्तु सालरी एष्टु अंत कूड नानु तिळिस्कोड्तीनि, मत्तु एजुकेशन क्वालिफिकेशन ಏನು ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ದಟ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಹೂ ಆರ್ ಕ್ವಾಲಿಫೈಡ್ ಆಸ್ ಆನ್ ದ ಲಾಸ್ಟ್ ಡೇಟ್ ಫಿಕ್ಸ್ ಫಾರ್ ದ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ 150 ಪೋಸ್ಟ್ ಆಫ್ ಟೈಪಿಸ್ಟ್ ಆನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್. 150 ಪೋಸ್ಟ್ ಆಫ್ ಟೈಪಿಸ್ಟ್ ಅವ್ರಿಗೆ ಕಾಲ್ ಆಗಿದೆ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ. ವಾಟ್ ಇಸ್ ದ ಏಜ್ ಕ್ವಾಲಿಫಿಕೇಶನ್ ಅಂತ ನೋಡೋಣ. ಮಿನಿಮಮ್ ಕ್ವಾಲಿಫಿಕೇಶನ್ ಶಾಲ್ ಬಿ ದ ಡಿಗ್ರಿ ಇನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆರ್ ಕಂಪ್ಯೂಟರ್ ಸೈನ್ಸ್, ಎನಿ ಡಿಗ್ರಿ ಅಂತ ಹೇಳ್ಬೋದು. ಹಾಗೂ 55 ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಫ್ ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ಸ್ ಟು ಜಿಎಂ ಆ್ಯಂಡ್ ಅದರ್ ಒಬಿಸಿಸ್. Minimum of 50% marks in aggregate for the candidates belongings to SC and ST irbeku. Second criteria in education relating to the post of typist ande should have passed senior grade typist examination in both Kannada and English with the knowledge of operation of computer anta helidare. Matte scale of payment 25,500 in the 81,100. ಹಾಗೂ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಾಮ್ ಸೆಲೆಕ್ಷನ್ ಆಗುತ್ತೆ, ರಿಸಲ್ಟ್ ಬರುತ್ತೆ, 1:1, 1:5, 1:3 and 1:1 ಮೆಥಡಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಸೆಲೆಕ್ಟ್ ಆಗಿದ್ದ ಅಭ್ಯರ್ಥಿಗಳು ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರ. ಕೆಲವಷ್ಟು ಪ್ರೊಬೇಷನರಿ ಪೀರಿಯಡ್ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ 2 years ಇರುತ್ತೆ, ಕೆಲವೊಂದು 5 years ತನಕನೂ ಇದೆ, ಕೆಲವೊಂದು ಪ್ರೊಬೇಷನರಿ 1 year ತನಕನೂ ಇದೆ. ಹಾಗೂ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ The applicant is appointed shall be on probation initially for the period of 2 years or for extended period if necessary. 2 varshakkintanu bahalashtu extend maadabodu antanu ee mention maadidare. Age limits nodkonna bani friends. As on the last date of submission of online application, the application must have been attained the age of 18 years in respect of all categories and not attained the age of 40 years in case of the person belongs to SC, ST and of blackboard classes. Second, 38 years in case of the person belongs to the category 2A, 2B and 3A, 3B of OBCs and 35 years if in case of GM. 35 for GM, 38 for OBC peoples and 40 years for the SC, ST and category 1 candidates. ಈಗ ನೆಕ್ಸ್ಟ್ ಯಾವ್ಯಾವ ಕೆಡಾರಲ್ಲಿ ಎಷ್ಟೆಷ್ಟು ಕರೆದಿರಿ ಅಂತ ನೋಡ್ಕೊಳ್ಳೋಣ. ದಿಸ್ ಇಸ್ ಫಾರ್ ಓನ್ಲಿ ಫಾರ್ ನಾನ್ ಎಚ್ ಕೆ ಪೀಪಲ್ಸ್. ಈ 137 ಪೋಸ್ಟ್ ಅದರ್ ದ್ಯಾನ್ ಎಚ್ ಕೆ ಪೀಪಲ್ಸ್ ಅವರು ಈ ಪೋಸ್ಟನ್ನ ಅಪ್ಲೈ ಮಾಡ್ಬೋದು. 137 ಎಚ್ ಕೆದವ್ರಿಗೂ ಇದೆ, ಅದನ್ನು ಮುಂದಿನ ಇದರಲ್ಲಿ ತಿಳಿಸ್ತೀನಿ. ಈಗ ಸದ್ಯಕ್ಕೆ ರೆಸಿಡೆನ್ಷಿಯಲ್ ಪೇರೆಂಟ್ ಕೆಡಾರ್ ಅದರ್ ದ್ಯಾನ್ ಎಚ್ ಕೆ ಪೀಪಲ್ ಅವ್ರಿಗೆ 137 ಪೋಸ್ಟ್ ಕಾಲ್ ಆಗಿದೆ. ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್, ಪಾಸ್ ಮಾಡಿ ನಿಧಾನಕ್ಕೆ. ಹಾಗೂ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಾವು ಇಲ್ಲಿ ಸ್ಲೋ ಮಾಡಿ ನಿಧಾನಕ್ಕೆ ನೋಡ್ಕೋಬೋದು. ನೆಕ್ಸ್ಟು ದಿಸ್ ಇಸ್ ಫಾರ್ ಎಚ್ ಕೆ ಪೀಪಲ್ಸ್ ಫಾರ್ 13 ಪೋಸ್ಟ್ ಇನ್ಕ್ಲೂಡಿಂಗ್ 2 ಬ್ಯಾಕ್ಲಾಗ್ಸ್ ಕಾಲ್ ಆಗಿದೆ. ಅವ್ರಿಗೆ ಇಷ್ಟು ಕ್ಯಾಟಗರಿಯಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ಅಂದರೆ ಅನ್ರಿಸರ್ವ್ ವುಮೆನ್, ರೂರಲ್ ಕ್ಯಾಂಡಿಡೇಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಪರ್ಸನ್ ವಿತ್ displaced from project, X-Man service, other service and totally ಇಷ್ಟು ಪೋಸ್ಟ್ ಕಾಲ್ ಆಗಿದೆ. ಇವರೆಲ್ಲ ಹಾಕ್ಬೋದು. ವಿತ್ ಯುವರ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡ್ರೇಟ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಎಚ್ ಕೆದವ್ರಿಗೆ ಎಚ್ ಕೆ ಸರ್ಟಿಫಿಕೇಟ್ಸ್ ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ. ಮೋಡ್ ಆಫ್ ಸೆಲೆಕ್ಷನ್ ಅಂತ ಬರೋದಾದರೆ ಯಾವ ಮೋಡಲ್ಲಿ ಎಕ್ಸಾಮಿನೇಷನ್ ಮಾಡ್ತಾರೆ ಅಂದರೆ ಟೈಪಿಸ್ಟ್ ಟೆಸ್ಟ್ ಮಾಡ್ತಾರೆ. 100 ಮಾರ್ಕ್ಸ್ ಇರುತ್ತೆ, 60 ಮಿನಿಮಮ್ ಸ್ಕೋರಿಂಗ್ ಮಾಡಲೇಬೇಕು. ವೈವಾ ವಿಲ್ ಬಿ 20 ಮಾರ್ಕ್ಸ್, ಮಿನಿಮಮ್ 10 ಸ್ಕೋರ್ಲೇ ಮಾಡಲೇಬೇಕು. ಔಟ್ ಆಫ್ 120 ಮಾರ್ಕ್ಸ್ ಯು ಹ್ಯಾವ್ ಟು ಸ್ಕೋರ್ 70 ಅಬೋವ್ ಯು ಶುಡ್ ಬಿ ಸ್ಕೋರಿಂಗ್. ಅವಾಗಲೇ ಸೆಲೆಕ್ಟ್ ಆಗೋದು.
ಇಲ್ಲಿ ನೋಡಿ ದ ಟೈಪಿಸ್ಟ್ ಟೆಸ್ಟ್ ಇನ್ ದ ರೇಷಿಯೋ ಆಫ್ 1:5 ಎಗನೇಸ್ ದ ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್ 1:5 ಅಲ್ಲಿ ಕರೀತಾರೆ. ಇದು ನೆಕ್ಸ್ಟ್ ಬರೋದಾದರೆ ಮೆಥಡ್ ಆಫ್ ಅಪ್ಲಿಕೇಶನ್ಸ್ ಆ್ಯಂಡ್ ಫೀಸ್. ದ ಕ್ಯಾಂಡಿಡೇಟ್ ಶಲ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಥ್ರೂ ದ ಆನ್ಲೈನ್ ಆನ್ ದ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ಗೂಗಲ್ ಹೋಗಿ ಸರ್ಚ್ ಮಾಡಿದೆ ಕರ್ನಾಟಕ ಜುಡಿಷರಿ ಡಾಟ್ ಕರ್ನಾಟಕ kr.nic.in/recruitment.php ಅಂತ ಟೈಪ್ ಮಾಡಿದೆ. ಇದು ಡೈರೆಕ್ಟ್ ನಿಮ್ಮ ವೆಬ್ಸೈಟ್ಗೆ ಹೋಗುತ್ತೆ, ಆ ಲಿಂಕ್ ಅಲ್ಲಿ ತೊಗೊಂಡೋಗ್ಬಿಡುತ್ತೆ. ಯಾವುದೇ ರೀತಿ ಅದರ್ ದೆನ್ ಆನ್ಲೈನ್ ಅಪ್ಲಿಕೇಶನ್ ಅಲ್ಲದೆ ಆಫ್ಲೈನ್ ಅಪ್ಲಿಕೇಶನ್ ಯಾವುದೇ ರೀತಿ ಸಬ್ಮಿಟ್ ತೊಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಸೆಂಟ್ ಆರ್ ಸಬ್ಮಿಟ್ ಬೈ ಅದರ್ ದೆನ್ ಆನ್ಲೈನ್ ವಿಲ್ ನಾಟ್ ಬಿ ಕನ್ಸಿಡರ್ ಅಂತ ಹೇಳಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಫೀ ಪೇಮೆಂಟ್ ಎಷ್ಟು ಅಂತ ನೋಡ್ಕೊಂಬಿಡೋಣ. ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು GM ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ್ ದ್ಯಾನ್ SC/ST ಆ್ಯಂಡ್ ಕ್ಯಾಟಗರಿ 1, ದ ಪರ್ಸನ್ ವಿತ್ ದ ಬೆಂಚ್ ಮಾರ್ಕರ್ ಡಿಸಬಿಲಿಟಿ ಶಲ್ ಪೇ ದ ಅಪ್ಲಿಕೇಶನ್ಸ್ ಫೀಸ್ ಆಫ್ 350. ಇಟ್ಸ್ ಓನ್ಲಿ ಫಾರ್ GM ಆ್ಯಂಡ್ ಅದರ್ OBC ಸ್ಟೂಡೆಂಟ್ಸ್ಗೆ ಮತ್ತು ಪರ್ಸನ್ ವಿತ್ ದ ಬೆಂಚ್ ಮಾರ್ಕರ್ಸ್ ಅವ್ರಿಗೆ ಈ ಫೀಸ್ 350. ಮತ್ತು 200 ಫೀಸ್ ಯಾರಿಗೆ ಅಂತ ಅಂದರೆ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC/ST ಆ್ಯಂಡ್ ಕ್ಯಾಟಗರಿ 1, ದ ಪರ್ಸನ್ ವಿತ್ ಬೆಂಚ್ ಮಾರ್ಕರ್ ಡಿಸಬಿಲಿಟಿ ಶಲ್ ಪೇ ದ ಫೀಸ್ ಆಫ್ 200 rupees. ಯಾವ ಮೋಡಲ್ಲಿ ಆನ್ಲೈನ್ ಮೋಡಲ್ಲಿ ಪೇಮೆಂಟ್ ಮಾಡ್ಬೋದು, SBI ಆನ್ಲೈನ್ ಪೇಮೆಂಟ್ ಮಾಡ್ಬೋದು ನೀವು, ಇಲ್ಲಾಂದರೆ ಚಲನ್ ಫಾರ್ಮಲ್ಲೂ ಮಾಡ್ಬೋದು. SBIಯಲ್ಲಿ ಚಲನ್ ಫಾರ್ಮಲ್ಲೂ ಮಾಡಿಕೊಂಡು ಸಬ್ಮಿಟ್ ಮಾಡಬಹುದು. ದ ಫೀ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರೀಫಂಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಫಾರ್ ದ ಅಪ್ಲಿಕೇಶನ್ ಆ್ಯಂಡ್ ದ ಪೇಮೆಂಟ್ ಮೋಡ್ ಆಫ್ ದ ಅಪ್ಲಿಕೇಶನ್ ಫೀಸ್ ಇಸ್ 27th November 2021 ಟಿಲ್ 11:59 PM. ಅಲ್ಲಿವರೆಗೂ ಸಬ್ಮಿಟ್ ಮಾಡ್ಬೋದು. ಫಾರ್ ದ ಪೇಮೆಂಟ್ ಆಫ್ ದ ಫೀಸ್ ಥ್ರೂ ಆನ್ಲೈನ್ ಆರ್ ಚಲನ್ ಇಸ್ 30th. ಅಪ್ಲಿಕೇಶನ್ ಹಾಕೋಕ್ಕೆ 27th, ಹಾಗೂ ಫೀ ಪೇಮೆಂಟ್ ಮಾಡೋಕ್ಕೆ 30th ಇಸ್ ದ ಲಾಸ್ಟ್ ಡೇಟ್ ವಿತಿನ್ ಬ್ಯಾಂಕ್ ಅವರ್ಸ್ ಓನ್ಲಿ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಈಗೆಲ್ಲ ನೋಡಿದ್ರಿ. ಹಾಗೂ ಪ್ರೀವಿಯಸ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ಕಾಲ್ ಆಗಿದ್ದಾಗ SDA ಟ್ರಾನ್ಸ್ಲೇಷನ್ ಭಾಳಷ್ಟು ಜನ ಹೇಳಿದ್ದೀರಾ. ಖಂಡಿತವಾಗ್ಲೂ ವಿಡಿಯೋ ಮುಂದಿನ ದಿನಗಳಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ.